ನಿನ್ನೆ ತಗೊಂಡೋಗ್ಬಿಟ್ಟ ಸ್ಪಾಟಿ ರಾತ್ರಿ ನಡೆದಂಥ ದುರಂತದಲ್ಲಿ 9 ಜನ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸೇರಿರ್ತಕ್ಕಂಥವರು ಆ ದುರ್ಘಟನೆಯಲ್ಲಿ ಏನು ನಿಧನರಾಗಿದ್ದಾರೆ. ಪಕ್ಷೇ ಆ ದುಃಖವನ್ನು ತಡ್ಕಂತಕ್ಕಂಥ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ಕೊಡಬೇಕು. ಪಕ್ಷೇ ಇದನ್ನು ನಾವು ನೋಡಿದ ತಕ್ಷಣ ನಾವು ಜಿಲ್ಲಾಧಿಕಾರಿಗಳು ಎಸ್ ಪಿ ಜೊತೆ ಮಾತಾಡಿದೆ. ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿನೇ ಎಸ್ ಪಿ ಅವ್ರ ಹತ್ರ ಮಾತಾಡಿ ಇದನ್ನು ಸೂಕ್ತ ಅದು ಎಲ್ಲೆಲ್ಲಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಸೇರಿಸಿ ಇದು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಇದು ಮಾಡಿದ್ರು. ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೆ. ಪಕ್ಷೇ ಈ ರೀತಿ ಆಗಬಾರ್ದಾಗಿತ್ತು. ಅವರು ಧರ್ಮಸ್ಥಳಕ್ಕೆ ಹೋಗಿ ಅಷ್ಟಾಂಬೆ ತಾಯಿಗೆ ದರ್ಶನವನ್ನು ಮಾಡ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ನೋಡ್ಕೊಂಡ್ಬಂದೇ ಇದೆ ಇದನ್ನು. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಂತಕ್ಕಂಥದ್ದು ಒಂದು ದೊಡ್ಡ ನೋವಾಗಿದೆ. ಮತ್ತೆ ಈ ತಾಲೂಕಿಗೆ ಜಿಲ್ಲೆಗೆ ಒಂದು ತುಂಬಲಾರದ ಒಂದು ನಷ್ಟನೂ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರೋಗಿರ್ತಕ್ಕಂಥ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂಥದ್ದನ್ನ ಅವರು ಘೋಷಣೆ ಮಾಡಿದ್ದಾರೆ. ಅವರು ಬಂದ ತಕ್ಷಣ ಅದನ್ನು ಘೋಷಣೆ ಮಾಡಿದ ತಕ್ಷಣ ನಾನು ಹೋಗಬೇಕು ಅಂದಾಗ ತಕ್ಷಣ ನೀನು ಹೋಗಿ ಕಾರ್ಯಕ್ರಮಕ್ಕೆ ಇರೋದು ಬೇಡ, ನೀನು ಹೋಗು ಅಂತಕ್ಕಂಥದ್ದನ್ನ ನನ್ನ ಕಳಿಸ್ಕೊಟ್ರು. ಇದನ್ನು ಅವ್ರು ಬರ್ತಕ್ಕಂಥದ್ದನ್ನೇ ಕಾಯ್ತಾ ಇದ್ದೆ, ಬೆಂಗಳೂರಿಂದ ಬರ್ತಕ್ಕಂಥದ್ದೇ ಕಾಯ್ತಾ ಇದ್ದೆ. ಮತ್ತು ಏನು ಗಾಯಾಳುಗಳಿದ್ದಾರೆ ಅದು ಬೆಂಗಳೂರಿನಲ್ಲಿದ್ದಾರೆ, ಆಸಾ ನಿಮ್ಸ್ ಹಾಸ್ಪಿಟ್ಲು ಮತ್ತು ಅರಸೀಕೆರೆ ಹಾಸ್ಪಿಟ್ಲಲ್ಲಿ. ಅವ್ರಿಗೂ ಸಹ ಯಾವ ರೀತಿ ನಾವು ಸಹಾಯ ಮಾಡ್ತಕ್ಕಂಥದ್ದನ್ನ ನಾಳೆ ಸಭೆ ಇದೆ. ನಾಳೆ ಸಭೆಗೆ ಹೋಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ ಗಾಯಾಳುಗಳಿಗೂ ಆ ಪರಿಹಾರ ಕೊಡ್ತಕ್ಕಂಥದ್ದನ್ನ ಸರ್ಕಾರದಿಂದ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಪಕ್ಷೇ ಒಂದು ದೊಡ್ಡ ನಷ್ಟ. ಈ ಚಿಕ್ಕ ಚಿಕ್ಕ ಮಕ್ಕಳು ಇನ್ನು ಭಾಳ ವರ್ಷ ಬೆಳಗಬೇಕಾಗಿದ್ದವು. ಆ ಕುಟುಂಬನೇ ನನಗೆ ಬರ್ತಾ ದಾರಿಯಲ್ಲಿ ಕೇಳ್ಕೊಂಡೆ ಶಿವಲಿಂಗೇಗೌಡರನ್ನ. ಹಿಂದೆ ಅವರ ಯಜಮಾನರು ಕರೋನಾ ಬಂತಿರೋಗಿದ್ರಂತೆ. ಈಗ ಅವರ ತಾಯಿ ಇಬ್ಬರು ಮಕ್ಕಳೂ ಸಂಪೂರ್ಣವಾಗಿರೋದು ಆ ಕುಟುಂಬದಲ್ಲಿ ಯಾರೂ ಇಲ್ಲ ಅಂತಕ್ಕಂಥದ್ದು ಪರಿಸ್ಥಿತಿ, ದೀಪ ಹಚ್ಚೋರೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾರಿಗೂ ಆ ರೀತಿ ಬರಗೂಡ್ದು. ಇದನ್ನು ಎಲ್ಲರೂ ಆ ಕುಟುಂಬದ ಪರವಾಗಿ ನಿಂತು ಆ ಕುಟುಂಬಕ್ಕೆ ಏನೆಲ್ಲ ಸಹಾಯನ ಮಾಡ್ಬೋದು ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಮತ್ತು ಈಗಾಗಲೇ 4 ಗಂಟೆ ತತ್ತೆ ಬರ್ತಾ ಇದೆ, ಆ ಪಕ್ಕದಲ್ಲೂ ಕಾಯ್ತಾ ಇದ್ದಾರೆ. ಗಾಯಾಳುಗಳು ಚಿಕಿತ್ಸೆದ ವೆಚ್ಚ ಏನೈತೆ ಅದನ್ನ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಿ ನಾಳೆ ರಿಪೋರ್ಟ್ ತರಿಸ್ತೀನಿ ಅಂತ ಹೇಳಿ. ರಸ್ತೆ ಕಾಮಗಾರಿ ನಡೀತಾ ಇದೆ, ಸರಿಯಾದ ಸೈನ್ ಬೋರ್ಡ್ ಅವರಿಂದಲೇ ಆಗಿದೆ ಅಂತಕ್ಕಂಥದ್ದು ಇಲ್ಲ, NHINರಿಂದಲೇ ಆಗಿರೋದಿದ್ರೆ ದುರ್ಘಟನೆ ಆಗ್ಬೇಕು ಮತ್ತೆ ಸರಿಯಾದ ನಿರ್ವಹಣೆನೂ ಆಗ್ಬೇಕು ಸರ್. ಅದು ಅದ್ರ ಈಗ ಬರ್ತಾ ನಾನು ನೋಡ್ಕೊಂಬಂದಿದ್ದೀನಿ, ಸ್ಥಳ ನೋಡ್ಕೊಂಬಂದಿದ್ದೀನಿ. ಇದಾಗಲಿ ಇವತ್ತೆಲ್ಲ ಕಾರ್ಯ ಮುಗಿಲಿ, ಇದು ಮುಗಿದಾದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾಳೆನೆ ಮಾತಾಡ್ತೀನಿ. ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರು ಎಲ್ಲಿಂದ ತಪ್ಪಾಗಿದೆ ಅಂತಕ್ಕಂಥದ್ದನ್ನ, ಏನೇ ತಪ್ಪಾಗಿ ನಾವು ಏನೇ ಪರಿಹಾರ ಕೊಟ್ಟರು ಆ ವಸ್ತುಗಳು ಬರೋಲ್ಲ, ನಾವು ಕೋಟಿ ಕೊಟ್ಟರು ಅದು ಬರೋದಿಲ್ಲ. ಬೈಪಾಸ್ ಇದಿರ್ಬೋದು, ಇಂಡಿಕೇಶನ್ ಇರ್ಬೋದು, ಅಲ್ಲಿ ಆದಂತ ಲೋಪಗಳು 9 ಜೀವಗಳಿಗೆ ಬಲಿಗೆ ಕಾರಣ ಆಗ್ಬಿಡ್ತಾರೆ. ಈಗ ನಾಳೆನೆ ಖುದ್ದಾಗಿ ಸಭೆಯನ್ನ ಕರೆತಕ್ಕಂಥದ್ದು ಮಾಡ್ತೀನಿ. ನಾಳೆ ಬೆಂಗಳೂರಿನಲ್ಲಿ ಸಭೆ ಇದೆ, ಮುಖ್ಯಮಂತ್ರಿಗಳ ಜೊತೆ ಇದೆ. ಅದಾದ ತಕ್ಷಣ ಅದ್ರ ಜೊತೆಲಿ ಈ ಸಭೆಯನ್ನು ಕರೆಯೋದಕ್ಕೆ. ನೀವು ಈ ರಸ್ತೆ ಅಂತ NHAI ಅವರು ಎಲ್ಲೆಲ್ಲ ಕಾಮಗಾರಿ ಮಾಡ್ತಾರೆ, ಎಲ್ಲೂ ಕೂಡ ಸರಿಯಾಗಿರ್ತಕ್ಕಂಥ ಸೈನ್ ಬೋರ್ಡ್ ಸಾಕಲ್ಲ ಸರ್. ಇದರಿಂದಾಗಿ ಸಾಕಷ್ಟು ಅಪಘಾತಗಳಾಗ್ತದೆ, ಎಷ್ಟು ಜೀವಗಳು ಹೋಗ್ತಿದೆ ಸ್ವಲ್ಪ ಅದ್ರ ಬಗ್ಗೆ ಗಂಭೀರ ಇಲ್ಲ. ಅದ್ರ ಬಗ್ಗೆ ಏನು ಪ್ರಾಜೆಕ್ಟ್ ಡೈರೆಕ್ಟರ್ಗಳಿದ್ದಾರೆ ಕರೆದು ಈಗ ಆಗಿರ್ತಕ್ಕಂಥ ಅನಾಹುತಕ್ಕೆ ನಾವು ಎಷ್ಟೇ ಪರಿಹಾರ ಕೊಟ್ಟಾಗಿಲ್ಲ, ಆಗಿರ್ತಕ್ಕಂಥದ್ದು ತಪ್ಪಿನಿಂದ ಆಗಿರ್ತಕ್ಕಂಥದ್ದನ್ನ ಅವರ ಗಮನಕ್ಕೆ ಮುಂದೆ ಈ ರೀತಿಯ ಎಲ್ಲೂ ಅಪಘಾತಗಳು ಆಗ್ಬಿಡ್ದು, ಎಲ್ಲೆಲ್ಲಿ ರಸ್ತೆ ಮಾಡ್ತೀರಿ, ಯಾವ ರೀತಿ ಸಿಗ್ನಲ್ ಕೊಡಬೇಕು, ರಾತ್ರಿ ಹೊತ್ತು ಬರ್ತಕ್ಕಂಥದ್ರಲ್ಲಿ ಕ್ರಮವಹಿಸೋದಕ್ಕೆ ಸೂಚನೆಯನ್ನು ಕೊಡ್ತೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.